ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ. 75 ವರ್ಷ ದಾಟದಂತ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸಲಾಗುವುದಿಲ್ಲ. ಬಿಜೆಪಿ ಸರ್ಕಾರದ 2 ವರ್ಷದ ಸಾಧನಾ ಸಮಾವೇಶದಲ್ಲಿ ಅಂತಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಣ್ಣೀರು ಹಾಕಿ ರಾಜೀನಾಮೆ ಕೊಟ್ಟ ಹಿಂದಿನ ಮರ್ಮವೇನು ಎಂಬುದರ ಬಗ್ಗೆ ಬಹಿರಂಗಪಡಿಸಲು ಕೊಣಿಗಲ್ ಶಾಸಕ ಡಾ ರಂಗನಾಥ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ತಮ್ಮ ಜನ್ಮದಿನವನ್ನು ಕ್ಷೇತ್ರದ ಮುಖಂಡರು ಕಾರ್ಯಕರ್ತರ ಜೊತೆ ಸಾಂಕೇತಿಕವಾಗಿ ಆಚರಿಸಿದ ಅವರು ಸಂಪೂರ್ಣ ವಾಣಿ ನ್ಯೂಸ್ ಪ್ರತಿನಿಧಿಯೊಂದಿಗೆ ಮಾತನಾಡಿದರು. ರಾಜ್ಯ ಬಿಜೆಪಿ ಸರ್ಕಾರ ಅಸ್ಥಿರತೆಯಿಂದ ಕೂಡಿದ್ದು, 4ನೇ ಬಾರಿ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಯಡಿಯೂರಪ್ಪ ಅವರು ಕೊರೋನಾ ಹಾಗೂ ಪ್ರವಾಹ ನಿರ್ವಹಣೆಯಲ್ಲಿ ಎಡವಿದ್ದಾರೆ. ಜನರ ಆಶೋತ್ತರಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವಲ್ಲಿ ಬದ್ಧತೆ ತೋರಲು ಸಾಧ್ಯವಾಗದೆ ಮುಖ್ಯಮಂತ್ರಿ ಸ್ಥಾನ ತೊರೆದಿರ, ಒಂದು ಕಡೆ ಸಂತೋಷವಾಗಿದೆ ಅಂತೀರಾ, ಇನ್ನೊಂದು ಕಡೆ ಕಣ್ಣೀರ್ ಹಾಕ್ತೀರಾ, ಪಕ್ಷದ ಹೈಕಮಾಂಡ್ ಹೆದರಿಸಿ ಬೆದರಿಸಿ ನಿಮ್ಮನ್ನ ರಾಜೀನಾಮೆ ಕೊಡುವಂತೆ ಮಾಡಿದ್ರಾ ಎಂದು ತಾವೇ ಜನತೆಗೆ ಉತ್ತರಿಸಬೇಕು ಅಂದರು. ಕರ್ನಾಟಕ ರಾಜ್ಯದ ಬಿಜೆಪಿ ಸರ್ಕಾರದ ಅಸಮತೋಲನ ಮತ್ತು ಅಸ್ಥಿರತೆ ನೋಡ್ತಾ ಇದ್ದೀವಿ. ಯಡಿಯೂರಪ್ಪರು 40 ವರ್ಷದಿಂದ ಪಕ್ಷನ ಕಡಿಮೆ ಬಂದಿದ್ದರು. ಅವರೆಲ್ಲೋ ಒಂದು ಕಡೆ 4 ಬಾರಿ ಮುಖ್ಯಮಂತ್ರಿ ಆದರೂ ಸಹ ಈ ಸಲ ಕೊರೋನಾ ಮತ್ತು ಪ್ರವಾಹ ಮತ್ತು ನಾನಾ ಥರ ಸಮಸ್ಯೆಗಳನ್ನು ಎದುರಿಸುವಂಥದ್ರಲ್ಲಿ ಸೋತಿದ್ದಾರೆ. ಆದರೂ ಸಹ ಅವರು ಹಿರಿಯರಾಗಿದ್ದರು, ಭಾಳಷ್ಟು ಸಂಘಟನೆ ಮಾಡಿ ಪಕ್ಷವನ್ನು ಮುಂದೆ ತಂದಿದ್ದರಂತರು. ಅವರನ್ನು ಬಿಜೆಪಿಯ ಹೈಕಮಾಂಡು ಇವತ್ತಿನ ದಿನ ರಾಜಕೀಯದ ನಿವೃತ್ತಿ ತೆಗೆದುಕೋಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ರಾಜೀನಾಮೆ ಕೊಟ್ಟಿದ್ದೆ. ಕೊಡಂಥ ಸಂದರ್ಭದಲ್ಲಿ ಒಂದು ಕಡೆ ಹೇಳ್ತಾರೆ ನನಗೆ ಸಂತೋಷ ಆಗ್ತಿದೆ, ಇನ್ನೊಂದು ಕಡೆ ಅಳ್ತಾ ಇದ್ದಾರೆ. ಹತ್ತಿರ ಹಿನ್ನೆಲೆ ನನಗೆ ಪ್ರಶ್ನೆ ಕೇಳೋಂಥ ಪ್ರಶ್ನೆ ಆಗಿದೆ. ಅವರು ಯಡಿಯೂರಪ್ಪ ಅಳಲಿಲ್ಲ, ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ 4ನೇ ಬಾರಿ ಮುಖ್ಯಮಂತ್ರಿಯಾಗಿ ಹಿರಿಯರಾಗಿ ಹತ್ತಿರಂಥದ್ದು ಆ ಹತ್ತಿರ ಹಿನ್ನೆಲೆಯಲ್ಲಿ ನಾನು ತಿಳ್ಕೋಬೇಕಾದ ರಹಸ್ಯ ಏನು ಅಂತಂದರೆ, ಆ ಪ್ರಶ್ನೆ ಕೇಳ್ತಿರೋಂಥದ್ದು ಯಾವ ಕಾರಣಕ್ಕೋಸ್ಕರ ಅವ್ರು ಹತ್ತಿದ್ದಾರೆ, ಹೈಕಮಾಂಡರು ಅವರನ್ನು ಬೆದರಿಸಿದಾರ, ಇಲ್ಲ ರಾಜ್ಯದ ಜನತೆಗೆ ತಾವೇನಾದ್ರು ಸರಿಯಾಗಿ ಸರ್ಕಾರ ನಡೆಸಿಲ್ಲ ಅಂತ ಹತ್ತಿದಾರ, ಇಲ್ಲ ನಾನು ಬೇರೆ ರೀತಿ ಎದುರಿಸಿ ಬೆದರಿಸಿ ನನ್ನನ್ನು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಹತ್ತಿದಾರ ಅನ್ನೋ ಪ್ರಶ್ನೆಯನ್ನು ನನಗೂ ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳಾದ ಎಲ್ಲ ಎಂಎಲ್ಎಗಳು ಕಾಡ್ತಿರೋಂಥ ಪ್ರಶ್ನೆ. ಈ ಪ್ರಶ್ನೆಗೆ ಶ್ರೀಯುತ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರೇ ನನಗೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಮುಂದುವರೆದು ಜನರ ಕಷ್ಟ ಸುಖಕ್ಕೆ ಸ್ಪಂದಿಸದ, ರಾಜ್ಯದ ಅಭಿವೃದ್ಧಿ ಮಾಡದೆ ತಮ್ಮ ಅಭಿವೃದ್ಧಿಯನ್ನೇ ಮೂಲವನ್ನಾಗಿಸಿಕೊಂಡ ಬಿಜೆಪಿಯಲ್ಲಿ ಭ್ರಷ್ಟಾಚಾರದ ಕತ್ತಲೆಯಲ್ಲಿರುವ ಬಿಜೆಪಿ ಸರ್ಕಾರ ವಿಸರ್ಜಿಸಿ ಚುನಾವಣೆಗೆ ಬರಲಿ, ಜನ ಯಾರನ್ನ ಬೆಂಬಲಿಸ್ತಾರೆ ನೋಡೋಣ ಎಂದು ಸವಾಲು ಹಾಕಿದರು. ಸಬ್ ಎಡಿಟರ್ ಬಿಜಿ, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.